ಜೈ ಭೀಮ್. ಎಲ್ಲ ನಮ್ಮ ದೇಶದ ಜನತೆಗೆ ಇವತ್ತು ಅತ್ಯಂತ ಸಂಭ್ರಮದ ಮತ್ತು ಅತ್ಯಂತ ಒಂದು ಉತ್ಸಾಹದ ದಿವಸ ಇವತ್ತು. ಯಾಕೆಂದರೆ ಇಡೀ ರಾಷ್ಟ್ರವೇ ಕಂಡಂಥ ಒಬ್ಬ ಮಹಾನ್ ನಾಯಕ, ಒಂದು ಎಂದೂ ಗುಣಗದ ಒಂದು ನಕ್ಷತ್ರ, ನುಗುವ ನಕ್ಷತ್ರ ಡಾಕ್ಟರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮ ದಿನಾಚರಣೆ ಇವತ್ತು. ಈ ಜನ್ಮ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ್ಕೊಂಡು ಇವತ್ತು ಪ್ರತಿಯೊಂದು ಮನೆಯಲ್ಲೂ ಸಹ ಹಬ್ಬದ ವಾತಾವರಣ, ಯಾವುದೇ ಜಾತಿ ಮತ ಧರ್ಮ ಭಾಷೆ ಇರಲಿ, ಎಲ್ಲರೂ ಕೂಡ್ಕೊಂಡು ಇವತ್ತು ಹಬ್ಬದ ಆಚರಣೆ ಮಾಡ್ತಾ ಇದ್ವಿ. ಯಾಕಂದ್ರೆ ದೇಶ ಇವತ್ತು ಅತ್ಯಂತ ಶಾಂತಿ ಸೌಹಾರ್ದತೆಯಿಂದ ಪರಿಶ್ರಮ ಹಾಗೂ ಅವರು ಪಟ್ಟಂತ ಈ ಸಂವಿಧಾನದ ನೆಲಗಟ್ಟಿನಲ್ಲಿ ಇವತ್ತು ದೇಶ ನಡೀತಾ ಇರೋದ್ರಿಂದ ಅತ್ಯಂತ ದೇಶ ಸುಖ ಶಾಂತಿ ಸಮೃದ್ಧಿಯಿಂದ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಒಂದು ಸಮಾನತೆಯ ದಾರಿಯಲ್ಲಿ ನಾವು ನಿಂತುಕೊಂಡು ಸಾಗಿ ಭಾರತ ದೇಶವನ್ನು ಇಡೀ ವಿಶ್ವದಲ್ಲಿ ನಮ್ಮ ಒಂದು ಸ್ಥಾನಕ್ಕೆ ತರೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸ್ತಾರೆ. ಸರ್, ಚುನಾವಣೆ ಸಂದರ್ಭದಲ್ಲಿ ಸಂವಿಧಾನದ ಆಧಾರದ ಮೇಲೆ ಎಲ್ಲರೂ ತಾವು ಇದ್ರ ಸಂವಿಧಾನ ಸಮಾನತೆ, ಹೆಣ್ಣು ಗಂಡು ಸಮಾನತೆ, ಅದೇ ರೀತಿ ನಿನ್ನೆ ಗ್ರಾಮೀಣ ಕ್ಷೇತ್ರ ಗ್ರಾಮೀಣ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರಾದಂಥ ಸಂಜಯ್ ಪಾಟೀಲ್ ಅವರು ನಮ್ಮ ಸಚಿವರಿಗೆ ಒಂದು ಅರುಣಕಾರವಾಗಿ ಒಂದು ವ್ಯಕ್ತವನ್ನು ಹೇಳ್ತಾ ಇದ್ದಾರೆ. ಇದ್ರ ಕಡೆ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ಹೋಗ್ತಾ ಇದೆ, ಏನು ಮುಂದೆ ಬರೋ ದಿನಗಳಲ್ಲಿ ಯಾವ ರೀತಿ ಇದನ್ನ ತೊಗೊಂಡು ಹೋಗ್ತಾ ಇದೆ? ನಿನ್ನೆ ನಡೆದಂಥ ಘಟನೆ ಅತ್ಯಂತ ಖಂಡನೀಯ ಹಾಗೂ ಅತ್ಯಂತ ದುಃಖದಾಯಕ ಒಂದು ಸಂಗತಿ. ಯಾಕೆಂದರೆ ಏನು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಸಮಾನರು, ಎಲ್ಲರೂ ಒಂದೇ ಅಂತೇಳಿ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಏನು ಈ ಸಂವಿಧಾನ ವಿರೋಧಿ ಪಡೆಗಳಿವೆ, ಇವು ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟು ಇಲ್ಲಿ ತಾರತಮ್ಯವನ್ನು ಮಾಡ್ತಾ ಒಂದು ಮಹಿಳೆಯ ಮೇಲೆ ಮಹಿಳೆಯನ್ನು ಹೀನಾಯಮಾನವಾಗಿ ಮಾತನಾಡ, ಮಹಿಳೆಯರನ್ನು ಕಿಗ್ಗಳಾಗಿ ಕಾಣುವಂಥ ಒಂದು ಏನು ಸಂಸ್ಕೃತಿ ಇದೆ, ಇದನ್ನು ನಾವೆಲ್ಲರೂ ಖಂಡಿಸ್ಬಿಟ್ಟು ಉಗ್ರವಾಗಿ ಇದ್ರ ಹೋರಾಟವನ್ನು ಇದು ಕೊನೆಯ ಎಚ್ಚರಿಕೆ ಸಂಜಯ್ ಪಾಟೀಲ್ ಅವರಿಗೆ. ಯಾಕಂದರೆ ಮೇಲಿಂದ ಮೇಲೆ ಇಂಥ ಘಟನೆಗಳನ್ನು ಭಾಳ ಈಸಿಯಾಗಿ ನೀವು ಮಾತಾಡ್ತಾ ಇದ್ದೀರಿ, ನೀವು ರಾಜಕಾರಣ ಮಾಡ್ತಾ ಇದ್ದೀರಿ, ಒಂದು ಸಮಾಜ ಸೇವೆಯಲ್ಲಿ ಇದ್ದೀರಿ ಅಂದರೆ ನೋಡ್ಕೊಂಡು ಮಾತಾಡಬೇಕು, ಇಡೀ ಜನತೆ ಗಮನಿಸ್ತಾ ಇರ್ತಾರೆ. ನಾಳೆ ಅಂಥ ಒಂದು ಸಮಾಜ ನಮಗೆ ಬೇಡ. ನಾವು ಇದರಿಂದ ಮುಂದಾದ್ರೂ ನಾಲಿಗೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ನೋಡ್ಕೊಂಡು ಬಳಸಬೇಕಂತೇಳಿ ಸಂದರ್ಭ ಅವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.